ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಷೇರು ಮಾರುಕಟ್ಟೆಯಿಂದ ಎರಡು ವಿಧವಾಗಿ ದುಡ್ಡು ಮಾಡಬಹುದು, ಒಂದು ಲಾಂಗ್ ಟರ್ಮು ಮತ್ತೊಂದು ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ ಬಗ್ಗೆ ಬೇಕಾದಷ್ಟು ವಿಡಿಯೋ ಮಾಡಿದ್ದೇನೆ, ಒಂದು 60-70 ವಿಡಿಯೋಗಳು ಸ್ಟಾಕ್ ಮಾರ್ಕೆಟ್ ಮೇಲೆ, ದಯವಿಟ್ಟು ನೋಡಿ. ಶಾರ್ಟ್ ಟರ್ಮ್ ಮೇಲೆ ವಿಡಿಯೋ ಮಾಡಿ ಅಂತ ಬಹಳ ಜನ ನಮಗೆ ರಿಕ್ವೆಸ್ಟ್ ಮಾಡಿದರು, ಅದಕ್ಕೋಸ್ಕರ ಶಾರ್ಟ್ ಟರ್ಮ್ ಬಗ್ಗೆ ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ. ಉದಾಹರಣೆಗೆ ಶಾರ್ಟ್ ಟರ್ಮ್ ಅಂತಂದರೆ ಒಂದು ತಿಂಗಳಿರ್ಬೋದು, ಎರಡು ತಿಂಗಳಿರ್ಬೋದು, ಮೂರು ತಿಂಗಳಲ್ಲಿ ಬರುವಂಥ ದುಡ್ಡು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ ಮೇಲೆ ಗೊತ್ತಾಗುವಂಥದ್ದು. ಶಾರ್ಟ್ ಟರ್ಮ್ ಬಗ್ಗೆ ಮಾತಾಡೋ ಮುಂಚೆ ಒಂದು 5 ಪಾಯಿಂಟ್ ಮಾತಾಡ್ತೀನಿ. ಯಾವುದು ಅಂತಂದರೆ, ಮೊದಲನೆಯದು, ನಿಮಗೆ ಶಾರ್ಟ್ ಟರ್ಮಲ್ಲಿ ಮಾಡಬೇಕಾದ್ರೆ ರಿಸ್ಕ್ ತೆಗೆದುಕೊಳ್ಳುವ ಕೆಪಾಸಿಟಿ ಇರಬೇಕು, ಸುಮ್ಮನೆ ಮಾಡಲಿಕ್ಕೆ ಹೋಗಬಾರ್ದು. ಎರಡನೇದು, ತಿಂಗಳು ತಿಂಗಳು ಹಣ ಮಾಡಬಹುದು ಅಂತ ನಾನು ಹೇಳಿದ್ರು ಕೂಡ ಅದರ ಅರ್ಥ ಏನು ಅಂತಂದರೆ, ಒಂದು ತಿಂಗಳು ಬರದೇ ಇರ್ಬೋದು, ಎರಡು ತಿಂಗಳು ಬರದೇ ಇರ್ಬೋದು, ಮೂರನೇ ತಿಂಗಳು ಬರ್ಬೋದು. ಪ್ರತಿ ತಿಂಗಳು ಫಿಕ್ಸೆಡ್ ಡಿಪಾಸಿಟಲ್ಲಿ ಬಂದ ಹಾಗೆ ಇಷ್ಟು ದುಡ್ಡು ಅಂತ ಬರೋದಿಲ್ಲ. ಮೂರನೇ ಪಾಯಿಂಟು, ನೀವು ಶಾರ್ಟ್ ಟರ್ಮ್ನಲ್ಲಿ ದುಡ್ಡು ಮಾಡಬೇಕಾದ್ರೆ ಸ್ವಲ್ಪ ರಿಸರ್ಚ್ ಮಾಡಿರಬೇಕು, ಅರ್ಥ ಮಾಡಿಕೊಂಡಿರಬೇಕು ಮತ್ತು ಸ್ವಲ್ಪ ಅದರ ಬಗ್ಗೆ ಕಾಳಜಿ ವಹಿಸಿ ನೀವು ಕೆಲಸ ಮಾಡಬೇಕಾಗುತ್ತೆ. ನಾಲ್ಕನೇ ಪಾಯಿಂಟು, ನಿಮಗೆ ಶಾರ್ಟ್ ಟರ್ಮ್ನಲ್ಲಿ ಎಷ್ಟು ದುಡ್ಡು ಬರುತ್ತದೆ ಅನ್ನೋದು ನೀವು ಎಷ್ಟು ದುಡ್ಡನ್ನು ಹಾಕಿದ್ದೀರಿ ಎನ್ನುವುದರ ಮೇಲೆ. ಐದನೇದು, ಶಾರ್ಟ್ ಟರ್ಮಲ್ಲಿ ಮಾಡಬೇಕಾದ್ರೆ ದೊಡ್ಡ ಲಾಸ್ ಆಗಬಾರ್ದು ಅಂತಿದ್ರೆ ನೀವು ಸ್ಟಾಪ್ ಲಾಸು ಹಾಕುವುದನ್ನು ಕಲಿಬೇಕು. ಈಗ ಶಾರ್ಟ್ ಟರ್ಮ್ನಲ್ಲಿ ನಾವು ಹಣವನ್ನು ಹಾಕಬೇಕಾದ್ರೆ ಯಾವ ಥರದ ಷೇರುಗಳನ್ನು ಸೆಲೆಕ್ಟ್ ಮಾಡಬೇಕು? ನಾವೇನು ಮಾಡ್ತೀವಿ ಅಂತಂದರೆ ಷೇರಿನ ಬೀಟಾ ವ್ಯಾಲ್ಯೂ ನೋಡ್ತೀವಿ. ಒಂದರಿಂದ ಜಾಸ್ತಿ ಇದ್ದರೆ ನಾವು ಆ ಷೇರನ್ನು ಸೆಲೆಕ್ಟ್ ಮಾಡ್ತೀವಿ, ಯಾಕಂದರೆ ಜಾಸ್ತಿ ಫ್ಲಕ್ಚುವೇಷನ್ನು, ಜಾಸ್ತಿ ವೊಲಟಾಲಿಟಿ ಇರ್ತದೆ. ನಾವು ಟೆಕ್ನಿಕ್ ಏನು ಯೂಸ್ ಮಾಡ್ತೀವಿ ಅಂತಂದರೆ 30 ಡೇಸ್ ಮೂವಿಂಗ್ ಆವ್ರೇಜ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಾವು ಆ ಪರ್ಟಿಕ್ಯುಲರ್ ಷೇರಿಗೆ ಹೋಗಿ ರೆಡ್ ಲೈನು ಮತ್ತು ಬ್ಲ್ಯಾಕ್ ಲೈನನ್ನು ನಾವು ಜನರೇಟ್ ಮಾಡ್ತೀವಿ. ಅದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಆ ರೆಡ್ ಲೈನಿನಿಂದ ಬ್ಲ್ಯಾಕ್ ಲೈನು ಕೆಳಗಿನಿಂದ ಮೇಲೆ ಹೋಗುವಾಗ ಪರ್ಚೇಸ್ ಮಾಡ್ತೀವಿ, ಮೇಲಿನಿಂದ ಬಂದು ಟಚ್ ಆದಾಗ ಸೇಲ್ ಮಾಡ್ಕೊಂಡು ಹೋಗ್ತೀವಿ. ಹೀಗೆ ಮಾಡಿದರೆ ವರ್ಷಕ್ಕೆ ಒಂದು ಅಂದಾಜು 20-30%ವರೆಗೂ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಲಾಸು, ಹೌದು, ಲಾಸ್ ಆಗುವ ಚಾನ್ಸ್ ಇದೆ. ಅದಕ್ಕೋಸ್ಕರನೇ ನೀವೇನು ಮಾಡಬೇಕು ಅಂತಂದರೆ, ನೀವು ಷೇರನ್ನು ತೆಗೆದುಕೊಂಡ ಕೂಡಲೇ 5% ಸ್ಟಾಪ್ ಲಾಸ್ ಹಾಕಿಟ್ಕೊಳ್ಳಿ, ಹೋದರೆ ಹೋದರೆ 5% ಹೋಗುತ್ತೆ. ಆದರೆ ನೀವು ಷೇರು ತೆಗೆದುಕೊಂಡ 1, 2, 3 ವಾರದ ಮೇಲೆ 5% ಲಾಸ್ ಆಗೋದಿಲ್ಲ, ನಿಮಗೇನಿದ್ದರೂ ಕೂಡ ಹಾಕಿದ ದುಡ್ಡು ಬರ್ಬೋದು ಅಥವಾ ನಿಮಗೆ ಸ್ವಲ್ಪ ಜಾಸ್ತಿ ಬರ್ಬೋದು. ಯಾಕಂತಂದರೆ 3 ವಾರದ ಮೇಲೆ ಅಥವಾ 2 ವಾರದ ಮೇಲೆ ಷೇರು ನೀವು ತೆಗೆದುಕೊಂಡ ರೇಟ್ಗಿಂತ ತುಂಬ ಮೇಲೋಗಿರುತ್ತೆ. ಈ ಟೆಕ್ನಿಕಲ್ ಅನಾಲಿಸಿಸ್ ಕಲೀಲಿಕ್ಕೆ ಎಷ್ಟು ಸಮಯ ಆಗ್ಬೋದು? ಜಾಸ್ತಿ ಸಮಯ ಆಗೋದಿಲ್ಲ, ಕೇವಲ 1 ದಿವಸದಲ್ಲಿ ನೀವು ಇದನ್ನು ಕಲಿಬೋದು. ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪನ್ನು ತಗೊಂಡವರಿಗೆ ನಾವು ವರ್ಕ್ಶಾಪ್ನಲ್ಲಿ ಇದರ ಬಗ್ಗೆ ಬೇಕಾದಷ್ಟು ಟ್ರೈನಿಂಗ್ ಕೊಟ್ಟಿದ್ದೇವೆ. ಅವರುಗಳು ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಹಣವನ್ನು ತಮಗೆ ಬೇಕಾದ ಹಾಗೆ ಪಡೆದುಕೊಳ್ಳಲಿಕ್ಕೆ ಶಕ್ತರಿದ್ದಾರೆ. ಈ ಟೆಕ್ನಿಕನ್ನು ಕಲಿತಾಗ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ, ನೀವು ಬ್ಯಾಕ್ ಟೆಸ್ಟಿಂಗ್ ಟೆಕ್ನಿಕ್ ಅಂತ ಇದೆ. ಅಂದರೆ ಹಳೆ ಕಾಲದಲ್ಲಿ 1 ವರ್ಷ, 2 ವರ್ಷ, 3 ವರ್ಷದ ಕೆಳಗೆ ಷೇರು ಮಾರುಕಟ್ಟೆಯಲ್ಲಿ ಇದೇ ಟೆಕ್ನಿಕ್ನ, ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ನ ಯೂಸ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ನೀವು ನೋಟ್ ಮಾಡಿ ಇಟ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಬೇಕಾದಷ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು ಇನ್ನೂ ಒಂದು ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ನೀವು ಪೇಪರ್ ಟ್ರೇಡಿಂಗ್ ಮಾಡ್ಬೋದು. ಏನು ಅಂತಂದರೆ, ಒಂದು ಪೇಪರಲ್ಲಿ ಬರ್ಕೊಂಡು ಹೋಗೋದು, ಡಾಕ್ಟರ್ ಭರತ್ ಚಂದ್ರ ಹೇಳ್ದಂಗೆ ತಗೊಳ್ಳೋದು ಯಾವಾಗ, ಸೇಲ್ ಮಾಡೋದು ಯಾವಾಗ, ಈ ಥರ ಒಂದು 6-8 ತಿಂಗಳು ಮಾಡ್ಕೊಂಡ್ಬಿಟ್ರೆ ನಿಮಗೆ ಅರ್ಥ ಆಗುತ್ತೆ, ನಾನು ಹಣವನ್ನು ನಿಜವಾಗಲೂ ಹಾಕಲಿಲ್ಲ, ಪೇಪರಲ್ಲಿ ಬರ್ಕೊಂಡು ಹಾಕಿದ್ದೇನೆ, ಅದರಿಂದ ನನಗೆ ಪ್ರಾಫಿಟ್ ಬರುವಂಥ ಚಾನ್ಸಸ್ ಇತ್ತು ಅಂತ ಗೊತ್ತಾಗೋಗುತ್ತೆ. ಎಷ್ಟು ದುಡ್ಡು ಬೇಕಾಗ್ಬೋದು? ಒಂದು 50,000-1,00,000 ಬೇಕಾಗ್ಬೋದು ಶಾರ್ಟ್ ಟರ್ಮ್ನಲ್ಲಿ ದುಡ್ಡು ಮಾಡೋದಕ್ಕೆ. ಅಂದರೆ ಅಪ್ಪರ್ ಲಿಮಿಟ್ ಏನೂ ಇಲ್ಲ, ಎಷ್ಟು ಬೇಕಾದರೂ ಹಾಕ್ಬೋದು, ಆದರೆ ರಿಸ್ಕು ಇದೆ. ನಾನೀಗ moneycontrol.com ಶಾರ್ಟ್ ಟರ್ಮ್ನಲ್ಲಿ ದುಡ್ಡು ಮಾಡೋದಕ್ಕೆ ಬೇಕಾದಂಥ ಗ್ರಾಫನ್ನು ರೆಡಿ ಮಾಡ್ತಾ ಇದ್ದೇನೆ. ಮೊದಲು
ಮನಿ ಕಂಟ್ರೋಲ್ ಹೋಗಿದ್ದೇನೆ, ಇವಾಗ ನಾನು ಡೈರೆಕ್ಟಾಗಿ ಈ ಬಾಕ್ಸ್ನಲ್ಲಿ ನೋಡಿ ರಿಲಯನ್ಸ್ ಅಂತ ಹೊಡಿತಾ ಇದ್ದೇನೆ, ರಿಲಯನ್ಸ್ ಅಂತ ಹೊಡಿತಾ ಇದ್ದೀನಿ. ರಿಲಯನ್ಸ್ ಅಂತ ಹೊಡೆದ ತಕ್ಷಣವೇ ರಿಲಯನ್ಸ್ ಕಂಪನಿ ವೆಬ್ಸೈಟು ನನ್ನ ಮುಂದೆ ಬಂತು. ಈಗ ನಾನು ಕೆಳಕ್ಕೆ ಹೋಗ್ಬಿಟ್ಟು ಟೆಕ್ನಿಕಲ್ ಅನಾಲಿಸಿಸಲ್ಲಿ ಹೊಡಿತಾ ಇದ್ದೀನಿ. ಟೆಕ್ನಿಕಲ್ ಅನಾಲಿಸಿಸು, ಈ ಟೆಕ್ನಿಕಲ್ ಅನಾಲಿಸಿಸ್ ಗ್ರಾಫು ನನ್ನ ಮುಂದೆ ಬರ್ತಾ ಇದೆ. ಈಗ ನಾನು ಈ ಗ್ರಾಫನ್ನು ನನಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ಗೆ ಹೋಗ್ತಾ ಇದ್ದೀನಿ ಮತ್ತು ನನಗೆ ಬೇಕಾದಂಥ ಲೈನ್ಗಳನ್ನು ರೆಡಿ ಮಾಡ್ತಾ ಇದ್ದೀನಿ. ಅದಾದ ಮೇಲೆ ನನಗೆ ಬೇಕಾದಂತಹ ಸೆಟ್ಟಿಂಗನ್ನು ರೆಡಿ ಮಾಡ್ತಾ ಇದ್ದೀನಿ. ಸೆಟ್ಟಿಂಗು ನೋಡಿ 30 ಡೇಸನ್ನು ರೆಡಿ ಮಾಡ್ತಾ ಇದ್ದೀನಿ. ಅದಾದ ಮೇಲೆ ಕಲರನ್ನು ರೆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದಕ್ಕೆ. ಅಲ್ಲಿಗೆ ನನ್ನ ಗ್ರಾಫು ರೆಡಿ ಆಯಿತು. ಈಗ ನಾನು ನಿಮಗೆ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಹೋಗ್ತಾ ಇದೆ ಅಂತ. ಕೆಳಗಿನಿಂದ ಮೇಲೆ ಹೋಗುವಾಗ ಅಂತ ಹೇಳಿದೆ ನೋಡಿ, ಇಲ್ಲಿ ಕೆಳಗಿನಿಂದ ಮೇಲೆ ಹೋಗ್ತಾ ಇದೆ. ರೇಟ್ ಎಷ್ಟಿತ್ತು ರಿಲಯನ್ಸ್ದು ಆವಾಗ ಅಂತಂದರೆ 7th April 1195 1195. ಈಗ ಮೇಲಿಂದ ಕೆಳಗೆ ಬಂದು ಯಾವಾಗ ಟಚ್ ಆಗಿದೆ ಅಂತಂದರೆ ಇಲ್ಲಿ ಟಚ್ ಆಗಿದೆ. ಯಾವಾಗ ಅಂತಂದರೆ 28th August ಮತ್ತು ರೇಟು 2115. ಈ ಥರ ಎಲ್ಲ ಷೇರುಗಳು ಮೇಲೆ ಕೆಳಗೆ ಹೋಗ್ತಾ ಇರ್ತವೆ. ನಾವು ಇದನ್ನು ಅರ್ಥ ಮಾಡ್ಕೊಂಬಿಟ್ಟು ಬೇಕಾದಷ್ಟು ದುಡ್ಡನ್ನು ಸಂಪಾದನೆ ಮಾಡಬಹುದು. ಈಗ ನಾನು ರೆಡ್ ಲೈನಿಂದ ರೆಡ್ ಲೈನಿಗೆ ಟೈಟನ್ ಕಂಪನಿಯಲ್ಲಿ ಕೆಲವು ತಿಂಗಳ ಕೆಳಗೆ ತಗೊಂಡಾಗ ಯಾವ ರೀತಿ ದುಡ್ಡು ಬಂದಿತ್ತು ಅಂತ ತೋರಿಸ್ತೀನಿ. ಈಗ ನಾನು ಕೊಡ್ತಾ ಇರೋ ಪಟ್ಟಿ ನೋಡಿ, ಕಳೆದ ಒಂದು ವರ್ಷದಲ್ಲಿ ಅಂದರೆ ಒಂದು ಕ್ಯಾಲೆಂಡರ್ ಇಯರ್ನಲ್ಲಿ ಟೈಟನ್ನಲ್ಲಿ 45% ಬಂದಿದೆ, ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ 90% ಬಂದಿದೆ, L&T 18, HUL 24, ITC ಏನೂ ಬಂದಿಲ್ಲ, HDFC Bank 36, Bajaj Finance 76, Axis Bank 15, ಮಾರುತಿ 44, TCS 41, DV Slam 62, Asian Paint 30% ಬಂದಿದೆ. ಒಂದು ಅಂದಾಜು 12 ಷೇರುಗಳನ್ನು ನಿಮಗೆ ಲೆಕ್ಕ ಹಾಕಿ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರನೇ ನಮ್ಮ ಕ್ಲಾಸ್ ತೊಗೊಂಡವ್ರಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಎಕ್ಸಸೈಸ್ ಏನು ಅಂತಂದರೆ ಇನ್ನೂ ಒಂದು 25-30 ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಒಂದು ಪಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ರೆಫರೆನ್ಸ್ಗೋಸ್ಕರ. ನಾನು ಬರೆದಂಥ ಫಿಗರ್ನಲ್ಲಿ ಇನ್ನೊಂದು 5%ನ ಕಟ್ ಮಾಡ್ಕೊಂಬಿಡಿ ಪ್ರಾಫಿಟಲ್ಲಿ. ಯಾಕಂತಂದರೆ ನೀವು ತಗೊಳ್ಬೇಕಾದ್ರೆ ಸ್ವಲ್ಪ ಲೇಟ್ ಆದರೆ, ಸೇಲ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆದರೆ ಇನ್ನೊಂದಷ್ಟು ಪರ್ಸೆಂಟೇಜು ಕಮ್ಮಿಯಾಗುವ ಲಕ್ಷಣ ಇದೆ. ಅದರಿಂದಾಗಿ 5%ನ ಕಮ್ಮಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀವು ಡಾಕ್ಟರ್ ಭರತ್ಚಂದ್ರ ಅವರ ವರ್ಕ್ಶಾಪ್ ತೊಗೊಂಡಿದ್ರೆ ಇದೆಲ್ಲವನ್ನು ನೀವು ಆಗಲೇ ಕಲಿತಿದ್ದೀರಿ. ಸ್ಟಡಿ ಮೆಟೀರಿಯಲ್ ಹೋಗ್ಬಿಟ್ಟು ನೋಡಿಕೊಂಡ್ರೆ ಅರ್ಥ ಆಗೋಗುತ್ತೆ. ನೀವು ಡಾಕ್ಟರ್ ಭರತ್ಚಂದ್ರ ಅವರ ಚಾನಲ್ ಮೆಂಬರ್ ಅಲ್ಲದೇ ಇದ್ದರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ ರೆಡ್ ಐಕಾನನ್ನು ಒತ್ತುವ ಸಮಯ. ಅಕಸ್ಮಾತ್ ನೀವು ಮೆಂಬರ್ ಆಗಿದ್ದು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ವಿಡಿಯೋ ಖುಷಿಯಾದರೆ ಲೈಕ್ ಬಟನ್ ಒತ್ತಿ. ಅದಾದ ಮೇಲೆ ಈ ವಿಡಿಯೋ ಯೂಸ್ಫುಲ್ ಅಂತ ಕಂಡು ಬಂದರೆ ಯೂಸ್ಫುಲ್ ಅಂತ ಕಮೆಂಟ್ ಹೊಡೀರಿ. ಅದಲ್ಲದೇ ಒಂದು 50-100 ಜನಕ್ಕೆ ಈ ವಿಡಿಯೋನ ಕಳಿಸಿ, ಅವರು ಕೂಡ ನೋಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.